ಕ್ರಿಕೆಟ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಸಾಧನೆ ಅತ್ಯಂತ ವಿಶೇಷವಾದದ್ದು. ಸತತ 3 ಎಸೆತಗಳಲ್ಲಿ ಆಟಗಾರರನ್ನು ಔಟ್ ಮಾಡುವುದು ಅತ್ಯಂತ ಅಪರೂಪದ ಸಾಧನೆ. 47 ವರ್ಷಗಳ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಈವರೆಗೆ 48 ಬಾರಿ ಮಾತ್ರವೇ ಈ ಸಾಧನೆ ದಾಖಲಾಗಿದೆ. ಆದರೆ ಕೇವಲ 4 ಬೌಲರ್ಗಳು ಈ ಹ್ಯಾಟ್ರಿಕ್ ವಿಕೆಟ್ನಲ್ಲಿಯೂ ವಿಶೇಷವಾದದ್ದನ್ನು ಸಾಧಿಸಿದ್ದಾರೆ. ತಮ್ಮ ಮೊದಲ ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದು ವಿಶೇಷ ಸಾಧನೆ ಮಾಡಿದ ಬೌಲರ್ಗಳು ಯಾರು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಕ್ರಿಕೆಟ್ ಫ್ಯಾನ್ಸ್ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ 4, ತೈಜುಲ್ ಇಸ್ಲಾಂ. ಬಾಂಗ್ಲಾದೇಶದ ಬೌಲರ್ ತೈಜುಲ್ ಇಸ್ಲಾಂ ತಮ್ಮ ಏಕದಿನ ಪಾದರ್ಪಣೆಯನ್ನು 2014ರಲ್ಲಿ ಜಿಂಬಾಬ್ವೆ ವಿರುದ್ಧ ಮಾಡಿದರು. ಮೊದಲ ಪಂದ್ಯದಲ್ಲಿ ಹ್ಯಾಟ್ರಿಕ್ ಪಡೆದ ಸಾಧನೆ ಮಾಡಿದ ಮೊದಲ ಬೌಲರ್ ಎಂಬ ಖ್ಯಾತಿಗೆ ತೈಜುಲ್ ಇಸ್ಲಾಂ ಪಾತ್ರರಾಗಿದ್ದಾರೆ. ತನ್ನ 6ನೇ ಓವರ್ನಲ್ಲಿ ತೈಜುಲ್ ಈ ದಾಖಲೆಯನ್ನು ಮಾಡಿದರು. ದಿನಾಶೆ ಪನ್ಯಂಗರ ವಿಕೆಟ್ ಅನ್ನು LBW ಮೂಲಕ ಕೆಡವಿದ ತೈಜುಲ್ ಜಾನ್ ನ್ಯುಂಬಿಯಾ ಮತ್ತು ಟೆಂಡೈ ಚಟರ ವಿಕೆಟ್ ಪಡೆದು ಹ್ಯಾಟ್ರಿಕ್ ಸಾಧನೆ ಪೂರ್ಣಗೊಳಿಸಿದರು. ನಂಬರ್ 3, ಕಗಿಸೋ ರಬಾಡಾ. ದಕ್ಷಿಣ ಆಫ್ರಿಕಾದ ಪ್ರತಿಭಾನ್ವಿತ ಬೌಲರ್ ತನ್ನ ಬೌಲಿಂಗ್ ಪರಿಕ್ರಮ ಎಂಥದ್ದು ಅನ್ನುವುದನ್ನು ಮೊದಲ ಪಂದ್ಯದಲ್ಲಿ ಎದುರಾಳಿಗೆ ತೋರಿಸಿಕೊಟ್ಟಿದ್ದರು. 2015ರಲ್ಲಿ ಬಾಂಗ್ಲಾದೇಶ ವಿರುದ್ಧ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಕ್ಕೆ ಪಾದರ್ಪಣೆ ಮಾಡಿದ್ದರು. ತನ್ನ 2ನೇ ಓವರ್ನಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ ರಬಾಡಾ. ಮೊದಲಿಗೆ ತಮಿಮ್ ವಿಕೆಟ್ ಪಡೆದ ರಬಾಡಾ ಮುಂದಿನ ಸತತ 2 ಎಸೆತಗಳಲ್ಲಿ ಲಿಲ್ಟನ್ ದಾಸ್ ಮತ್ತು ಮೊಹಮ್ಮದ್ ವಿಕೆಟ್ ಪಡೆದು ಹ್ಯಾಟ್ರಿಕ್ ಸಾಧನೆ ಮಾಡಿದರು. ನಂಬರ್ 2, ವನಿಂದು ಅಸರಂಗ. 2017ರಲ್ಲಿ ಗಾಲೆ ಕ್ರೀಡಾಂಗಣದಲ್ಲಿ ಜಿಂಬಾಬ್ವೆ ತಂಡದ ವಿರುದ್ಧ ವನಿಂದು ಅಸರಂಗ ತಮ್ಮ ಪಾದರ್ಪಣೆಯನ್ನು ಮಾಡಿದರು. ಪ್ರವಾಸಿ ಜಿಂಬಾಬ್ವೆ ಅದಾಗಲೇ 151 ರನ್ಗೆ 7 ವಿಕೆಟ್ ಕಳೆದುಕೊಂಡು ಹೀನಾಯ ಸ್ಥಿತಿಯಲ್ಲಿತ್ತು. ಆಗ ತನ್ನ 3ನೇ ಓವರ್ ಮಾಡಲು ಇಳಿದ ವನಿಂದು ಅಸರಂಗ ಜಿಂಬಾಬ್ವೆ ಇನ್ನಿಂಗ್ಸ್ನಲ್ಲಿ ಅಂತ್ಯ ಆಡಿದರು. ಮಲ್ಕಮ್ ಒಲ್ಲರ್ ಡೊನಾಲ್ಡ್ ಮತ್ತು ಟೆಂಡರ್ ಚಟರ ವಿಕೆಟ್ ಪಡೆದು ತನ್ನ ಪಾದರ್ಪಣ ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಸಾಧನೆ ಮಾಡಿದರು. ನಂಬರ್ 1, ಶಹನ್ ಮಧುಶಂಕ. 2018ರಲ್ಲಿ ಬಾಂಗ್ಲಾದೇಶದ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಶಹನ್ ಮಧುಶಂಕ ತಮ್ಮ ಚೊಚ್ಚಲ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವನ್ನು ಆಡಲು ಕಣಕ್ಕಿಳಿದಿದ್ದರು. ಶ್ರೀಲಂಕಾ ತಂಡ ಈ ಪಂದ್ಯವನ್ನು ಅದಾಗಲೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತ್ತು. ಬೌಲಿಂಗ್ಗೆ ಇಳಿದ ಮಧುಶಂಕ ಬಾಂಗ್ಲಾದೇಶದ ಪ್ರಮುಖ ಬ್ಯಾಟ್ಸ್ಮನ್ ಮೊಹಮ್ಮದುಲ್ಲಾ ಸೇರಿದಂತೆ ಹ್ಯಾಟ್ರಿಕ್ ವಿಕೆಟ್ ಪಡೆದು ಮಿಂಚಿದ್ದರು. ಈ ಪಂದ್ಯದ ಬಳಿಕ ಮಧುಶಂಕ ಶ್ರೀಲಂಕಾ ತಂಡದ ಪರವಾಗಿ ಯಾವುದೇ ಪಂದ್ಯವನ್ನು ಕಣಕ್ಕಿಳಿಯಲಿಲ್ಲ. ಡ್ರಗ್ಸ್ ಪ್ರಕರಣದಲ್ಲಿ ಸಿಕ್ಕಿಹಾಕಿಕೊಂಡ ಮಧುಶಂಕ ನಿಷೇಧಕ್ಕೂ ಒಳಗಾಗಿದ್ದಾರೆ. ಈ 4 ಜನ ಬೌಲರ್ಗಳು ತಮ್ಮ ಪಾದರ್ಪಣೆ ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಸಾಧನೆ ಮಾಡಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಈ ಒಂದು ವಿಡಿಯೋನ ಕ್ರಿಕೆಟ್ ಪ್ರೇಮಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್.